ವೀಕ್ಷಕ ಬಾಂಧವರಿಗೆಲ್ಲ ನನ್ನ ಅನಂತ ನಮಸ್ಕಾರಗಳು. ವೀಕ್ಷಕ ಬಾಂಧವರೇ, ಇವತ್ತು ನಾನು ಒಂದು ನಿಮ್ಗೆ ಒಳ್ಳೆ ಆರೋಗ್ಯ ಮಾಹಿತಿ ಕೊಡ್ತೀನಿ. ಮನೆ ಮದ್ದು ನಿಮ್ಮ ಮನೆಯಾಗ ಸಿಗುವಂಥದ್ದು ಹೇಳ್ತೀನಿ ನಾನು, ನಿಮ್ಗೆ ಗೊತ್ತೈತಿ. ನಿಮ್ಮ ಮನೆಯಾಗ ಸಿಗುವಂಥ ವಸ್ತುವಿಂದನೇ ನೀವು ಏನು ಮಾಡಬೇಕು ಅಂತ ಹೇಳ್ತೀನಿ. ಅಂಥದ್ದು ಒಂದು ಮಾಹಿತಿ ನಿಮಗೆ ಕೊಡ್ತೀನಿ ನಾನು ಇವತ್ತು. ಅದಕ್ಕೆ ಪೂರ್ವದಾಗ ನೀವು ನನಗೆ ಏನು ಮಾಡ್ಬೇಕಂದ್ರೆ, ಇವತ್ತು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಮಾಡ್ತೀರಲ್ಲ? ಹಾಂ ಮಾಡಿರಪ್ಪ. ಅಯ್ಯೋ ನೀವು ಮಾಡಿರಿ ಅಪ್ಪ, ನೀವು ಮಾಡ್ತೀರಿ. ಲೈಕ್ ಮಾಡಿದ್ರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಶೇರ್ ಮಾಡ್ತೀರಿ ಅಂತ ನಾನು ತಿಳ್ಕೊಂಡೀನಿ. ಮಾಡ್ತೀರಲ್ಲ? ಮಾಡಿ 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 ಹುರುಪು ತುಂಬ್ರಿ ನನಗೆ. ಅನ್ನು ಇನ್ನೂ ಒಳ್ಳೊಳ್ಳೆ ಮಾಹಿತಿ ನಿಮಗೆ ಕೊಡ್ತೀನಿ ನಾನು. ಅಳಲೆಕಾಯಿ ಸರಳ ಐತಿ. ಅಳಲೆಕಾಯಿ ಹಳ್ಳಿಕಾಯಿ ಅಂತಾರೆ, ಹಳ್ಳಿ ಕಡೆ ಅಳಲೆಕಾಯಿ ಅಂತಾರೆ ಏನ್ರಿ. ಅದಕ್ಕೆ ಹರಿದಕ್ಕಿ ಅಂತಾರೆ ಆಯುರ್ವೇದಿಕ್ ಭಾಷೆದೊಳಗೆ, ಸಂಸ್ಕೃತದೊಳಗೆ. ಹರಿ ಅವು ಎಲ್ಲ ಅಂದ್ರೂ ಅಳಲೆಕಾಯಿನ ಏನ್ರಿ. ಅದಕ್ಕೆ ಏನು ಮಾಡೋಕಪ್ಪ ಅಂದ್ರೆ, ನೀವು ನಿಮಗೆ ಚರ್ಮರೋಗ ಹೋಗ್ಬೇಕಂದ್ರೆ, ಚರ್ಮರೋಗ ಆಗಿರ್ತೈತಿ ಒಬ್ಬೊಬ್ರಿಗೆ, ಪಾಪ ಇದಾಗಿರ್ತೈತಿ, ಕೆರ್ಕೊಂತಿರ್ತಾರೆ, ಮೈ ಇದಾಗಿ ತಿಂದುಬಿಡ್ತೈತಿ, ಕರ್ ಗರ್ 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 ಕೆರಿತಿರ್ತಾರೆ, ಗೊತ್ತಿರೋದಿಲ್ಲ ಅವರಿಗೆ ಪಾಪ. ಅಂಥವ್ರು ಯಾಕಂದ್ರೆ ಕರೆದ ತಿಂಡಿ ಅವರಿಗೆ ಸಮಾಧಾನ ಆಗಿರ್ತೈತಿ. ಹಂಗೆ ಮಾಡುವಂಥವ್ರಿಗೆ ಅಳಲೆಕಾಯಿ ಚೂರ್ಣ ಲೋದ್ರ ಅಂತ ಸಿಗ್ತೈತಿ, ಗಂಧಿಯಾಗಲೇ ಸಿಗ್ತೈತಿ ನಿಮ್ಗೆ. ಬೇವಿನ ಎಲೆ ಏನು ಎಲ್ಲಿ ಬೇಕಾದ್ರೆ ಬೇವಿನ ಎಲೆ ಸಿಗ್ತದೆ ನಿಮ್ಗೆ. ದಾಳಿಂಬೆ ಹಣ್ಣು ತಿಂತೀರಿ, ಸಿಪ್ಪಿ ನಮ್ಗೆ ಬೇಕಾದ್ರೆ ಏನು ಸಿಪ್ಪಿ. ಅಲ್ಲಿಂದ ಮಾವಿನಹಣ್ಣು, ಮಾವಿನ ಗಿಡ ಅಂತ ಎಲ್ಲಿ ಬೇಕಾದ್ರೆ ಸಿಗ್ತೈತೆ. ಮಾವಿನ ಚಕ್ಕಿ ಇವುಗಳನ್ನು ಸಮ ಪ್ರಮಾಣದಲ್ಲಿ ನೀರಿನಲ್ಲಿ ಅರೆದು ಲಿಂಬೆ ರಸ ಸೇರಿಸಿ, ಅದಕ್ಕೆ ಲಿಂಬೆ ರಸ ಸೇರಿಸ್ಬೇಕು, ದೇಹಕ್ಕೆಲ್ಲ ಲೇಪಿಸಿ ಒಣಗಿದ ನಂತರ ಸ್ನಾನ ಮಾಡೋದ್ರಿಂದ ಸರ್ವ ಚರ್ಮ ರೋಗಗಳು ನಿವಾರಣೆ ಆಗುತ್ತವೆ, ಚರ್ಮಕ್ಕೆ ಕಾಂತಿ ಬರುತ್ತವೆ. ಇಂಥದ್ದು ಒಂದು ಒಳ್ಳೆಯ ಮಾಹಿತಿ ಹೇಳೀನಿ ಒಂದು. ಇದು ಎರಡನೇದ್ದು, ಇನ್ನೊಂದು ಎರಡನೇದ್ದು ಹೇಳ್ತೀನಿ. ಎರಡನೇದ್ದು ಏನಪ್ಪ ಅಂದರೆ, ನಾಲ್ಕೈದು ಹಳೆಕಾಯಿನ ಒಂದು ಕಪ್ಪು ಕೊಬ್ಬರಿ ಎಣ್ಣೆಗೆ ಹಾಕಿ ಏನ್ರಿ ಕಳ 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 ಕುದಿಸ್ಬೇಕು. ಕುದಿಸಿದ್ರೆ ಏನಾಗಬೇಕಂದ್ರೆ, ಅಳಲೆಕಾಯಿ ಅಳಲೆಕಾಯಿ ಪಟ್ 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 ಒಡಿತಬೇಕು. ಒಡೆದು ಅಂದ್ರೆ ಅದನ್ನು ಒಂದು ಬಟ್ಲೆಗೆ ಹಾಕಿಡ್ರಿ. ಅವುಗಳ ನೀವು ಮಾಡಿದ್ರೆ ಭಾಳ ಚಲೋ ಐತೆ ನಿಮಗೆ. ತಾಯಿಗಳ ಇದನ್ನು ಮಾಡಿದ್ರೆ ನಿಮಗೆ ಭಾಳ ಒಳ್ಳೆಯದೈತೆ ನೋಡು. ಆ ಕಳ 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 ಒಡಿತಾವು ಕಾಯಿ, ಪಳ ಪಟ್ 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 ಸೀಳ್ತಾವೆ, ತಲೆ ಒಡಿತೀವಿ, ತಲೆ ಬಿಡ್ತೀವಿ. ಹಂಗೆ ಮನುಷ್ಯನ ಹೆಣ ಸುಟ್ಟರೆ ಚಟ್ ಪಟ್ ಹಾರ್ತಾವೆ, ಹಂಗೆ ಹಾರ್ತದೆ. ಹಾರಿದ ಕೂಡಲೇ ನೀವು ಅದನ್ನು ಆ ಎಣ್ಣೆ ಇಳಿಸಿ ತಣ್ಣಗಾಗಿಸಿ ನೀವು ಸೋಸಿ ಇಟ್ಕೊಳ್ರಿ. ಇಟ್ಕೊಂಡು ತಲೆಗೆ ಹಚ್ಕೊತ ಬಂದ್ರಿ ಅಂದ್ರೆ, ತಲೆಗೆ ಹಚ್ಚುತ್ತಾ ಬಂದರೆ ಕೂದಲು ಉದುರುದು, ತಲೆ ಹೊಟ್ಟು ಉದುರುದು, ಹೇಡು ನಿವಾರಣೆ ಆಗುತ್ತವೆ, ಕೂದಲು ಸೋಂಪಾಗಿ ಬೆಳೆಯುತ್ತವೆ. ಇದು ಒಳ್ಳೆಯ ಮಾಹಿತಿ ಐತಲ್ಲ. ಇನ್ನೊಂದು ಅರಳಿಕಾಯಿ ಹೇಳ್ತೀನಿ, ಯಾಕಂದರೆ ಹಿಂದಕ್ಕೆ ಅರಳಿಕಾಯಿ ಪಂಡಿತ ಅರಳಿಕಾಯಿ ಪಂಡಿತ ಅಂತೇಳಿ ಅಗದಿ ಫೇಮಸ್ ಮಾಡಿದ್ರು ಎಲ್ಲ ಅರಳಿಕಾಯಿ. ಇದ್ರೊಳಗೆ ಎಷ್ಟು ರೋಗ ಹೋಗ್ಕಪ್ಪ ಅಂದ್ರೆ, ಒಂದು ಕನಿಷ್ಠ ಒಂದು 60-70 ರೋಗಗಳು ಆರಂಭ ಮಾಡ್ಬೋದು ಕನಿಷ್ಠ. ಇದು ನಾ ಹೇಳಿದ್ದೆ ಅಗದಿ ದೊಡ್ಡ ಪ್ರಮಾಣದಾಗ. ಇನ್ನೂ ಭಾಳ ಚಲೋ ಚಲೋ ಇದ್ದವರು ಭಾಳ ಉಪಯೋಗ ಮಾಡ್ತಾರೆ, ಬಟ್ ನನಗೆ ಗೊತ್ತಿರೋದು 60-70 ರೋಗಗಳನ್ನು ನಿವಾರಣೆ ಮಾಡ್ಬೋದು. ಮಲಬದ್ಧತೆ ಮಲಬದ್ಧತೆ ಆಗಿರ್ತೈತಿ. ಎಪ್ಪ ತಿಂತಿರ್ತಾನೆ, ಹಾ ತಿಂತಾನೆ, ಹಿಂಗೆ ಮಾಡ್ತಿರ್ತಾನೆ, ಯಾ ಅಂತಿರ್ತಾನೆ. ಯಾಕಂದ್ರೆ ನಾವು ನಮ್ಮ ಫುಡ್ ಸ್ಟೈಲೇ ಹಂಗೈತಿ. ಯಾಕಂದ್ರೆ ಇದೈತಿ, ಏನು ಬ್ರೆಡ್ಡು ಬಿಸ್ಕಿಟ್ಟು ಬ್ಯಾನ್ ಇವನ್ನ ತಿಂತೀವಿ ನಾವು, ಮತ್ತು ಅಲ್ಲದನ್ನ ಪಾನಿಪುರಿ ಮಸಾಲೆ ಪುರಿ ಇವೆಲ್ಲ ತಿಂತೀವಿ. ತಿಂದು ಎಲ್ಲ ಕೆಡಿಸ್ಕೊಂಡ್ಬಿಟ್ಟಿರ್ತೀವಿ, ರಕ್ತ ಇದು ಹೋಗೋದಿಲ್ಲ. ಫೈಬರ್ ಫುಡ್ ತಿನ್ನಂಗಿಲ್ಲ ನಾವು, ಫೈಬರ್ ಫುಡ್ ತಿನ್ನೋಕೆ ಆಗೋದಿಲ್ಲ. ಯಾಕಂದ್ರೆ ಆಫೀಸ್ಗೆ ಹೋಗಿ ಬರೀ ಅಲ್ಲಿ ಚಿತ್ರಾನ್ನ ಮೊಸರನ್ನ ಮಾಡ್ಕೊಂಡು ತೊಗೊಂಡೋಗಿ ಕಬ ತಿಂದು, ಆ ಹಸಿಪುಡಿ ಅಣ್ಣ ಅದು ಮಸಾಲೆ ಅಣ್ಣ ಎಗ್ ರೈಸು ರೋಡ್ನಾಗ ಹೋಗ್ಬೇಕು, ಯಾವುದೋ ಊರಿಗೆ ಹೋಗ್ಬೇಕಂದ್ರೆ ರೋಡ್ನಾಗ ನಿಂತಿರ್ತಾರೆ, ಎಗ್ ರೈಸ್ ಬಗ್ ರೈಸ್ ತಿಂದು ಎಲ್ಲ ಹೊಟ್ಟೆ ಕೆಡಿಸ್ಕೊಂಡ್ಬಿಡ್ತಾರೆ. ಅಂಥವ್ರಿಗೆ ಮಲಬದ್ಧತೆ ಆಗಿರ್ತೈತಿ. ಅವ್ರೇನು ಮಾಡೋಕಪ್ಪ ಅಂದರೆ, ಅಗದಿ ಸರಳ ಐತಿ ಇದು, ಹಸುವಿನ ತುಪ್ಪದಾಗ ಇವನ್ನ ಅರಳೆಕಾಯಿ ಹುರಿಬೇಕು. ಹುರಿದು ಅದಕ್ಕೆ ಪುಡಿ ಮಾಡಬೇಕು. ಪುಡಿ ಮಾಡಿ ಅದಕ್ಕೆ ಉಪ್ಪು ಸೇರಿಸ್ಬೇಕು, ಅದು ಸೇಮ್ ಅದ ಪ್ರಮಾಣದಷ್ಟು ಉಪ್ಪು ಸೇರಿಸ್ಬೇಕು. ಅದಕ್ಕೆ ಸೇರಿಸಿ ಪುಡಿ ಮಾಡ್ಬೇಕು, ಅದನ್ನು ಚೂರ್ಣ ಮಾಡ್ಬೇಕು. ಎಲ್ಲ ಸೇರಿಸಿ ಚೂರ್ಣ ಮಾಡಿ ಒಂದು ಇದ್ರಾಗ ಇಟ್ಕೋಬೇಕು, ಗಾಜಿನ ಬರಣೆ ಒಳಗೆ, ಗಾಜಿನ ಬರಣೆಗೆ ಅಥವಾ ಸ್ಟೀಲಿನ ಬರಣೆಗೆ ತುಂಬಿಡ್ಬೇಕು. ನೀವು ಇದನ್ನು ರಾತ್ರಿ ಮಲಗುವಾಗ ಒಂದು ಚಿಟಿಕೆ, ಭಾಳ ಇಲ್ಲ, 3 ಬಳ್ಳಿಗೆ ಎಷ್ಟು ಬರ್ತೈತೆ ಅಷ್ಟು ತೊಗೊಂಡು ಒಂದು ಗ್ಲಾಸ್ ಬಿಸಿನೀರಿನಾಗ ಇದನ್ನು ಹಾಕಿ ಕಲಿಸಿ ಕುಡಿದ್ರೆ, ಕುಡಿದು ಮಲ್ಕೊಂಡ್ರೆ ಅಂದರೆ ಬೆಳಗ್ಗೆ ನಿಮ್ಮ ಇದು ಮಲವಿಸರ್ಜನೆ ಸರಳ ಆಗುತ್ತೆ. ಅಗ್ರಿ ಒಳ್ಳೆ ಮಾಹಿತಿ ಐತಲ್ಲ, ಈಗ ಒಳ್ಳೆ ಮಾಹಿತಿ ಇನ್ನೂ ಹೇಳ್ತೀನಿ ನಾನು. ಆದರೆ ನೀವು ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಹುರುಪು ತುಂಬ್ರಿ ನನಗೆ, ಹುರುಪು ತುಂಬಿರಿ. ಇನ್ನೂ ಒಳ್ಳೊಳ್ಳೆ ಮಾಹಿತಿ ಹೇಳ್ತೀನಿ ನಾನು ನಿಮಗೆ ಅಂಥೇಳಿ ನಾನು ಈ ಮೂಲಕ ತಿಳಿಸ್ತೀನಿ ತಮಗೆ. ಮತ್ತು ನೀವು ಮಾಡಿದ್ರೆ ಅಂದರೆ ನಾನು ಹೇಳಿದಕ್ಕೂ ಸಾರ್ಥಕ ಆಗತ್ತೆ.
ಒಂದು. ಎರಡನೇದು ಏನಪ್ಪ ಅಂದರೆ, ಈಗ ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಿಕೆ ಆಶ್ರಮ. ನಮಸ್ಕಾರ, ಮತ್ತೊಂದು ಮಾಹಿತಿ ತೊಗೊಂಡು ಬರ್ತೀನಿ, ಅಲ್ಲಿವರೆಗೂ ನಮಸ್ಕಾರ.